ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಸರ್, ಇನ್ನ ಹಂಗೆ ಹಿಂದೆ ಹೇಳ್ಕೊಳಬೇಕು ಸರ್, ಇನ್ನ ಆ ಕಡೆ ಹೇಳು ಸರ್, ಮಹಾಶಿವರಾತ್ರಿ ಪ್ರಯುಕ್ತ ಸಮಾಜ ಸೇವಕರು ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಶ್ರೀಯುತ ಎ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಅರೇಂಜ್ ಕ್ಲಬ್ ವತಿಯಿಂದ ಹೊನಲು ಬೆಳಕಿನ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಗೆ ಸುಮಾರು 16 ತಂಡಗಳು ಭಾಗವಹಿಸಿದ್ದವು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಎ ಶ್ರೀನಿವಾಸ್ ಅವರು ಮಾತನಾಡುತ್ತಾ, ಎಲ್ಲ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಒಳ್ಳೆಯ ಹೆಸರು ತರುವುದರ ಜೊತೆಗೆ ಉತ್ತಮ ಆರೋಗ್ಯ ಬೆಳೆಸಿಕೊಂಡು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂದು ಹೇಳಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಬಹುಮಾನದ ಮೊತ್ತ ಹಾಗೂ ಪಾರಿತೋಷಕಗಳನ್ನು ನೀಡಿದರು. ನಂತರ ಪತ್ರಕರ್ತರಾದ ಸುರೇಶ್ ರವರು ಮಾತನಾಡುತ್ತಾ, ಈ ಕ್ರೀಡಾಂಗ ಪ್ರಾರಂಭ ಆಗುವುದಕ್ಕೆ ಹಲವರ ತುಂಬ ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಬಾಸ್ಕೆಟ್ಬಾಲ್ ಆಟ ಆಡಲು ಪ್ರತಿದಿನ ಗುಡಿಸಿ ನೀರು ಹಾಕಿ ಆಡುತ್ತಿದ್ದೆವು. ನಂತರ ಶಾಶ್ವತ ಮೈದಾನ ಅಂದಿನ ಜಿಲ್ಲಾಧಿಕಾರಿಯರಾದ ದಿವಂಗತ ಡಿ ಕೆ ರವಿ ಅವರಿಗೆ ತಿಳಿಸಿ ಮೈದಾನಕ್ಕೆ ಬೇಡಿಕೆ ಇಟ್ಟಾಗ ಅವರು ಸಮ್ಮತಿಸಿ ಅಂದಿನ ನಗರಸಭೆ ಅಧ್ಯಕ್ಷರಾದ ಮುಬಾರಕ್ರವರಿಗೆ ತಿಳಿಸಿ ಈ ಆಟದ ಮೈದಾನವನ್ನು ನೀಡಿದರು. ಇಂದಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಗೀಳಿಗೆ ಅಂಟಿಕೊಂಡು ಕ್ರೀಡೆಗಳಿಗೆ ಆಸಕ್ತಿ ತೋರುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಎ ಶ್ರೀನಿವಾಸ್ ಅವರು ಕ್ರೀಡೆಗಳಿಗೆ ಪ್ರೋತ್ಸಾಹಿಸಿ ಕ್ರೀಡೆಗಳನ್ನು ಜೀವಂತಗೊಳಿಸುತ್ತಿದ್ದಾರೆ. ಕ್ರೀಡೆಗಳನ್ನು ಆಡಲು ಹಣದ ಸಹಾಯದ ಜೊತೆಗೆ ಕ್ರೀಡಾ ಸಾಮಗ್ರಿಗಳನ್ನು ನೀಡಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಕೊಡುತ್ತಿದ್ದಾರೆ. ಇಂತಹ ದಿನಗಳಲ್ಲಿ ಇಂತಹವರು ಸಿಗುವುದು ತುಂಬ ಅಪರೂಪ. ಅವರು ಇನ್ನೂ ಹೆಚ್ಚು ಇಂತಹ ಕಾರ್ಯಗಳ ಜೊತೆಗೆ ಸಮಾಜ ಸೇವೆಯನ್ನು ಮಾಡಲು ದೇವರು ಅವರಿಗೆ ಆಶೀರ್ವದಿಸಿ ಅವರ ಜೀವನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖಂಡರಾದ ಎಂ ನಾಗರಾಜ್, ಕಾಂಗ್ರೆಸ್ನ ಮುಖಂಡರಾದ ಶ್ರೀನಾಥ್ ವಕ್ಲೇರಿ, ಪರಮೇಶ್, ಭಾಸ್ಕರ್, ಮಾರ್ಜಿನಹಳ್ಳಿ ವಿನಯ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾದ್ರಿಪುರದ ಗ್ರಾಮ ಪಂಚಾಯಿತಿ ಸದಸ್ಯ ನಿರಂಜನ್ ಸ್ವಾಗತಿಸಿ ವಂದಿಸಿದರು. ಆರೆಂಜ್ ಕ್ಲಬ್ ಹೇ ಚಿಕ್ಕವನ್ ಬಂದಿಲ್ಲಿ ನಿಂತ್ಕೊಂಡು ಸುಮಾರಷ್ಟು ಕಡೆ ಟೂರ್ನಿಗಳಿರೋದ್ರಿಂದ ನಾವು ಸೆಮಿಸ್ ಫೈನಲ್ ಮಾತ್ರ ನೈಟಿಗೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಆಲ್ರೆಡಿ ಮುಗಿಸಿದ್ದೀರಿ. ಈ ಒಂದು ಟೂರ್ನಿಮೆಂಟ್ಗೆ ಸಂಪೂರ್ಣ ಸಹಕಾರ ನೀಡಿದಂತಹ ಎ ಶ್ರೀನಿವಾಸ್ ಅವರು, ಅದೇ ರೀತಿ ಆರೆಂಜ್ ಕ್ಲಬ್ ಬಂದಿಂದ ಒಂದು ಸಣ್ಣ ಸನ್ಮಾನ. ಹಣ ಶೆಲೆ ಹಾಕಿ ಫಸ್ಟ್ ಶೆಲೆ ಹಾಕಿ ಫಸ್ಟ್ ಈ ಕಡೆ ತಿರ್ಕೊಂಡು ಯಾರು
ಅದೇ ರೀತಿ ನಮ್ಮ ರವಿ ಫರ್ನಿಚರ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಯೇಶ್ ಅಂತ. ಸೊ ನಾನು ಇಲ್ಲಿ ಎಲೆಕ್ಷನ್ ನಿಲ್ಬೇಕಂತಿದ್ದೀನಿ, ಆ ರಾಜಕೀಯ ಮಾತಾಡಕ್ ಬಂದಿಲ್ಲ. ಆಕಾಶ್ ಕ್ಲಬ್ ಅವರು ಬಾಸ್ಕೆಟ್ ಬಾಲ್ ನಡೆಸ್ಬೇಕಂತ ನಿರಂಜ್ ಮುಖಾಂತರ ಹೇಳಿದಾಗ ಆಕೆ ನಾನು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ನಾನು ಒಪ್ಕೊಳ್ತೀನಿ. ಕೈಲಾದಷ್ಟು ಖರ್ಚು ಬರ್ತೀನಿ. ದಯವಿಟ್ಟು ನಾನು ಹೆಚ್ಚಾಗೇನು ಮಾತಾಡಕ್ ಹೋಗಲ್ಲ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯ ಕೊಡಿ ಆಟ ಆಡೋದ್ರಿಂದ ಕೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ವೇದಿಕೆ ಮೇಲೆ ಇರೋರಿಗೆಲ್ಲ ಧನ್ಯವಾದಗಳು, ಹಾಗೂ ಪತ್ರಕರ್ತರಿಗೂ ಧನ್ಯವಾದಗಳು, ಹಾಗೂ ನಮ್ಮಗೂ ಅವ್ರಿಗೂ ಧನ್ಯವಾದಗಳು. ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ನಮ್ಕೊಂಡಿದ್ದಾರೆ. ಮೊದಲಿಗೆ ಆರ್ಗನೈಸರ್ಸ್ಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಏನು ಮಹಾಶಿವರಾತ್ರಿ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಯಶ್ ಶ್ರೀನಿವಾಸ್ ಅವ್ರಿಗೂ ಸಹ, ಅದೇ ರೀತಿ ನಾಗರಾಜ್ ಅವರು ಸಹ ವೇಕ್ರಮಿದ್ದಾರೆ. ಏನಿವತ್ತು ಈ ಕ್ರೀಡಾಂಗಣ ಆಗೋದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಯಾಕಂತ ಹೇಳಿದ್ರೆ 2016 ಅನಿಸುತ್ತೆ, ಡಿ ಕೆ ರವಿ ಅವ್ರು ಬಂದಾಗ ನಾವು ಏನು ಹೇಳಿಲ್ಲ ಸರ್ ಇಲ್ಲಿ ಬರ್ಬೇಕು ನೀವು ಅಂತ ಹೇಳಿದಾಗ ಇದು ಮಣ್ಣಿನ ಕೋಟ್ ಇದ್ದು ಮಣ್ಣಿನ ಕಣ ಇದ್ದಿದ್ದು ನಾವು ಬೆಳಿಗ್ಗೆ ಬಂದ್ಬಿಟ್ಟು ನೀರಾಗ್ಬಿಟ್ಟು ಗುಡಿಸ್ಬಿಟ್ಟು ಆಡ್ತಾ ಇದ್ದಿದ್ದು ನಾವೆಲ್ಲ ಹುಡುಗರು ಸೇರಿ. ಸೊ ಅಂಥ ಟೈಮಲ್ಲಿ ನಾವು ಡಿ ಕೆ ರವಿನ ಸರ್ ಇಲ್ಲಿ ಬರಬೇಕು ಅಂದಾಗ ಜಸ್ಟ್ ಅವ್ರು ಬಂದ ತಕ್ಷಣ ಹೇಳಿದ್ರು ಇಲ್ಲಿ ಕ್ರೀಡಾಂಗಣ ಆಗಬೇಕಾ ನಿಮಗೆ ಅಂತ ಹೇಳ್ಬಿಟ್ಟು, ಹೌದು ಸರ್ ಅಂತ ಹೇಳಿದ್ರೆ ಹೋಗಿ ಮಾಡ್ಕೊಡ್ತೀನಿ ಅಂತ ಊಟ. ಆಗ ನಗರಸಭೆ ದೇಶದಂತಹ ಮುಬಾರಕ್ ಅವರಿದ್ದಿಲ್ಲ, ಕ್ರೀಡೆ ಅಂದ್ರೆ ಈಗೆಲ್ಲ ಮರ್ತೋಗಿದ್ದಾರೆ, ಬರೀ ಮೊಬೈಲ್ ಕೊಟ್ಟರೆ ಸಾಕು ಮಕ್ಕಳಿಗೆ ಪೂರ್ತಿ ಪ್ರಪಂಚ ನೋಡ್ಕೊಳ್ಳುವಂತಹ ಇದು ಬಂದ್ಬಿಟ್ಟಿದ್ದಾರೆ. ಮಕ್ಕಳು ಮನೆ ಬಿಟ್ಟು ಈಚೆ ಕಡೆ ಹೋಗುವಂತ ತಳೆದ್ರೂ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಕ್ರೀಡಾಕೂಟಗಳು ಹೆಚ್ಚಾಗಬೇಕು. ಯಾಕಂತ ಹೇಳಿದ್ರೆ ಇವ್ಬೋದು ಒಳ್ಳೆ ಸೆಲೆಬ್ರಿಟೀಸ್ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತೇನು ಪ್ರಯತ್ನ ಕೊಟ್ಟಿರುವಂಥ ಯಶ್ ಶ್ರೀನಿವಾಸ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರು ಸಾಕಷ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದರೆ ಮನೆ ನಿರಂಜನೆ ನಡೆದಂತಹ ಏನು KPLಗೂ ಸಹ ಅವರೇ ಆರ್ಗನೈಸ್ ಮಾಡಿದಂತ ಗೊತ್ತಾಯಿತು. ಸೊ ಮುಂದಿನ ದಿನಗಳಲ್ಲಿ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನಾಗರಾಜಣ್ಣ ಅವರು ಸಹ ಸಮಾಜ ಸೇವೆ ಕಾರ್ಯಗಳಲ್ಲಿ ಭಾಗವಹಿಸಿಕೊಂಡು ಬರ್ತಾಯಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ನಿರಂಜನ್ಗೆ ನಾನು ಮೊದಲಿಗೆ ಶುಭಾಶಯ ಹೇಳ್ತೀನಿ, ಮತ್ತು ಇದು ಹೇಳ್ತೀನಿ. ಯಾಕಂದರೆ ಇಂಥ ಕ್ರೀಡಾಕೂಟ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದರೆ ನಾನು ಕ್ರೀಡಾ ಸಂಘದಲ್ಲಿ ಪತ್ರಕರ್ತ ಸಂಘದಲ್ಲಿ ಕ್ರೀಡಾಧ್ಯಕ್ಷನಾಗಿದ್ದೇನೆ, 2-3 ಕಾರ್ಯಕ್ರಮ ಮಾಡಿದೆ, ಸಾಕಷ್ಟು ತೊಂದರೆಗಳಿರ್ತವೆ. ಕೋಲಾರ ಸಮಸ್ತ ನಾಗರಿಕರಿಗೆ ಮತ್ತು ಜಿಲ್ಲೆ ತಾಲೂಕಿನಿಗೆ ಎಲ್ಲಕ್ಕೂ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಮತ್ತು ಎಲ್ಲ ವರದಿ ಸೈಯದ್ ಪರ್ವೀಜ್ ಅಹಮದ್.